ನಾಯಕನಹಟ್ಟಿ ಹೋಬಳಿಯಲ್ಲಿ ಈ ಬಾರಿ ರೈತರು 15,200 ಕ್ವಿಂಟಲ್ ಶೇಂಗಾವನ್ನ ಬಿತ್ತನೆ ಮಾಡಿದ್ದಾರೆ ಎಂದು ನಾಯಕನಹಟ್ಟಿ ಕೃಷಿ ಅಧಿಕಾರಿ ಹೇಮಂತ್ ನಾಯ್ಕ ತಿಳಿಸಿದರು. ಅವರು ನಾಯಕನಹಟ್ಟಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತು ರೈತರು ಹಾಕಿದ ಶೇಂಗಾ ಜಮೀನುಗಳಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಶೇಂಗಾ ಗಿಡಗಳಲ್ಲಿ ಬೆಂಕಿ ರೋಗ, ಸುರುಳಿ ಪೂಚಿ ರೋಗ ಕಂಡು ಬಂದಿದೆ. ಅದಕ್ಕೆ ರೈತರು ಭಯ ಪಡುವ ಅಗತ್ಯವಿಲ್ಲ, ಮನೋಕಂಡ್ರೋಫಸ್ ಔಷಧಿ ಸಿಂಪಡಣೆ ಮಾಡಿ ಎಂದು ಅಧಿಕಾರಿ ರೈತರಿಗೆ ಮನವಿಯನ್ನ ಮಾಡಿಕೊಂಡರು. ಶೇಂಗಾ ಗಿಡಗಳಲ್ಲಿ ಬರುವ ಕೀಟಗಳನ್ನು ಮರಿ ಎರಡು ಎಲೆಯ ರಸವನ್ನು ಇರುವುದರಿಂದ ಮುದುಡಿದಂತೆ ಕಾಣುತ್ತವೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ಕಾಣುತ್ತದೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ಕಂಡು ಬಂದಿದ್ದು ಎಲೆಯ ಕೆಳಭಾಗ ಕಂದು ಬಣ್ಣಕ್ಕೆ ತಿರುತ್ತದೆ. ಸುರುಳಿ ಪೂಚಿ ರೋಗ ಕಂಡು ಬಂದಲ್ಲಿ ಹತೋಟಿಗಾಗಿ ಮನೋಕ್ರೋಫೋಫಸ್ ಔಷಧಿಯನ್ನು ಸಿಂಪಡಿಸಿ 1 ಎಕರೆಗೆ 100 ml ಔಷಧಿಗೆ 200 ಲೀಟರ್ ನೀರು ಸೇರಿಸಿ ಸಿಂಪಡಣೆ ಮಾಡಬೇಕಂತ ತಿಳಿಸಿದರು. ಆರಿಷ್ ನಾಯಕನಹಟ್ಟಿ, NK24 ನ್ಯೂಸ್ ಬ್ಯೂರೋ, ಚಿತ್ರದುರ್ಗ. ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ನಾಯಕನಹಟ್ಟಿ. ನಾನು ರೈತ ಬಾಂಧವರಲ್ಲಿ ಮನವಿ ಮಾಡುವುದೇನೆಂದರೆ, ನಾಯಕನಹಟ್ಟಿ ಹೋಬಳಿಯಲ್ಲಿ ಈಗಾಗಲೇ 15,500 ಎಕರೆ ಶೇಂಗಾ ಬಿತ್ತನೆಯಾಗಿದ್ದು, ಈಗ ಉತ್ತಮ ಮಳೆಯಾಗಿರುವುದರಿಂದ ಶೇಂಗಾದಲ್ಲಿ ಉತ್ತಮ ಫಸಲು ಇದೆ. ಇದಕ್ಕೆ ಈಗ ಈ ಬೆಂಕಿ ರೋಗ ಅಥವಾ ಸುರುಳಿ ಪೂಚಿ ಅಥವಾ ಲೀಫ್ ಮೈನರ್ ಅಟ್ಯಾಕ್ ಹೆಚ್ಚಾಗಿದ್ದು, ರೈತ ಬಾಂಧವರು ಹತೋಟಿ ಕ್ರಮಕ್ಕಾಗಿ ಫಿನಾಲ್ಫಾಸ್ 1.5 ml ಪರ್ ಲೀಟರ್ ಅಥವಾ ಎಮಾಮೆಂಟಿನ್ ಬೆಂಜೋಲೇಟ್ 0.5 gram ಪರ್ 1 liter ಅಥವಾ ಲ್ಯಾಂಬ್ಡಾ ಸೈಲೋತ್ರಿ 1 ml ಪರ್ ಲೀಟರ್ ಕುಡಿಯುವುದರಿಂದ ಅದನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಅದೇ ರೀತಿ ಈಗ ಕಾಯಿ ಹಂತದಲ್ಲಿ ಇರುವುದರಿಂದ ಶೇಂಗಾ, ಅದಕ್ಕೆ ಎಲೆ ಚುಕ್ಕಿ ರೋಗ ಕೂಡ ಈಗ ಹೆಚ್ಚಾಗಿ ಕಾಣಿಸಿಕೊಂಡಿರುವುದರಿಂದ ರೈತ ಬಾಂಧವರು ಕಾರ್ಬನ್ ಡೇಜಿಂಗ್ 1 gram ಪರ್ ಲೀಟ್ರ್ ಅಥವಾ ಪ್ರೊಪಿಗೋನಜಾಲ್ ಡೈಫೆನ್ಕೋನಜಾಲ್ 1 ml ಪರ್ ಲೀಟರ್ ಸಿಂಪರಣೆ ಮಾಡುವುದರಿಂದ ಹತೋಟಿಯನ್ನು ಕೈಗೊಳ್ಳಬಹುದು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನಹಟ್ಟಿಗೆ ಸಂಪರ್ಕಿಸಲು ಎಲ್ಲ ರೈತ ಬಾಂಧವರಲ್ಲೂ ಕೋರಿದೆ.